ಎಲ್ಲರಿಗೂ ನಮಸ್ಕಾರ ಇವತ್ತು ಆಗಸ್ಟ್ 15 2021 ಬಹಳ ವಿಶೇಷವಾಗಿ ಇಡಿ ದೇಶವೇ ಇವತ್ತು ಸಡಗರ ಮತ್ತು ಸಂಭ್ರಮದಿಂದ ನಮ್ಮ ಈ 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಾ ಇರ್ತಿದೆ ಬಹಳ ಒಂದು ಖುಷಿ ಅನಿಸ್ತದ 75 ಇಯರ್ಸ್ ಅಂದ್ರೆ ಇಟ್ಸ್ ಎ ಗ್ರೇಟ್ ಪೀರಿಯಡ್ ಅಂತ ಹೇಳಬಹುದು ಈ ಒಂದು 74 ವರ್ಷಗಳಿಂದ ನಮ್ಮ ದೇಶ ನಿಜವಾಗಲೂ ಒಂದು ಈ ಫ್ರೀಡಂ ಅನ್ನು ಎಂಜಾಯ್ ಮಾಡ್ತಾ ಇದೆ ಪ್ರತಿಯೊಬ್ಬರು ಬಹಳ ವಿಶೇಷವಾಗಿ ದೇ ಹ್ಯಾವ್ ಗಾಟ್ ಫ್ರೀಡಂ ಟು ವರ್ಕ್ ಇನ್ ದೇರ್ ಡಿಫ್ರೆಂಟ್ ಫೀಲ್ಡ್ಸ್ ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಕೃಷಿ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಉದ್ಯಮಗಳಿರ್ಬೋದು ಸೊ ಇವತ್ತು ನೂರಾರು ಉದ್ಯಮಗಳು ಏನಂದರೆ ಒಂದು ಸ್ವಾತಂತ್ರ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ ಬಹಳ ವಿಶೇಷವಾಗಿ ನಾವು ನಮ್ಮ ಕ್ಲಾಸಿಕ್ ಗ್ರೂಪ್ಸ್ ಆಫ್ ಆರ್ಗನೈಸೇಷನ್ ವತಿಯಿಂದ ನಮ್ಮ ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಎಸ್ ಸ್ಟಡ್ ಸರ್ಕಲ್ ಇರ್ಬೋದು ಸ್ಪರ್ಧಾ ಸ್ಫೂರ್ತಿ ಪಬ್ಲಿಷರ್ಸ್ ಆ್ಯಂಡ್ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಇರ್ಬೋದು ಜೊತೆಗೆ ನಮ್ಮ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕ್ಲಾಸಿಕ್ ಪಿ ಯು ಕಾಲೇಜ್ ಕ್ಲಾಸಿಕ್ ಡಿಗ್ರಿ ಕಾಲೇಜ್ ಮತ್ತು ನಮ್ಮದು ಕ್ಲಾಸಿಕ್ ಎಜುಕೇಷನ್ ಮೀಡಿಯಾ ವಿಂಗ್ ಹಾಗೂ ವಿವಿಧ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹಾಸ್ಟೆಲ್ ಡಿಪಾರ್ಟ್ಮೆಂಟ್ ಎಲ್ಲ ಒಂದು ವಿಭಾಗಗಳಿಂದ ನಾಡಿನ ಎಲ್ಲ ಜನತೆಗೆ 75ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ನಿಜವಾಗಲೂ ಏನಂದರೆ ನಮ್ಮ ದೇಶ ಇಟ್ ಹ್ಯಾಸ್ ಅ ರಿಚ್ ಹೆರಿಟೇಜ್ ಅಂತ ಹೇಳ್ಬೋದು ದ ಹೋಲ್ ವರ್ಲ್ಡ್ ಈಸ್ ಅಬ್ಸರ್ವಿಂಗ್ ಅವರ್ ನೇಷನ್ ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಕಲ್ಚರ್ ಇಟ್ಸ್ ಲೈಕ್ ಎ ಹೆವನ್ ಒಂದು ಸ್ವರ್ಗ ಇದ್ದ ಹಾಗೆ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ನೋಡಿದಾಗ ನಮ್ಮ ದೇಶ ಒಂದು ಬಹಳ ಒಂದು ರಿಚ್ ಹೆರಿಟೇಜ್ ಇದೆ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಮಾಡಲೇಬೇಕು ಪ್ರತಿಯೊಬ್ಬರು ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮವನ್ನು ಹೆಚ್ಚಿಸಿಕೊಳ್ಳಲೇಬೇಕು ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶ ಒಂದು ವಿಶ್ವಗುರುವನ್ನಾಗಿ ಪ್ರಯತ್ನಿಸಲು ನಾವು ಪ್ರತಿಯೊಬ್ಬರ ಪಾತ್ರ ಬಹಳ ಮಹತ್ವದಿದೆ ಸೊ ನಮ್ಮ ಈ ಒಂದು ನೇಷನ್ ಇಂಡಿಯನ್ ನೇಷನ್ ಏನಿದೆ ಇದಕ್ಕೆ ವಿ ಹ್ಯಾವ್ ಗಾಟ್ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಜಗ ನಮ್ಮ ಭಾರತ ದೇಶ ನಮಗೇನು ಮಾಡಿದೆ ಅನ್ನೋ ಬದಲಾಗಿ ನಾವೇನು ನಮ್ಮ ಭಾರತ ದೇಶಕ್ಕೆ ಮಾಡ್ತೇವೆ ಅನ್ನೋದಂಥ ಪಾತ್ರನ ಪ್ರತಿಯೊಬ್ಬರ ಹತ್ರ ಇದೆ ಸೊ ಹೀಗಾಗಿ ಮತ್ತೊಮ್ಮೆ ಎಲ್ಲರಿಗೂ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತೇನೆ ನಾವು ಈ ದಿನ ಅಮೃತ ಮಹೋತ್ಸವದ ಗಳಿಗೆಯಲ್ಲಿದ್ದೇವೆ ಮತ್ತೊಮ್ಮೆ ನಮ್ಮ ನಾಡಿನ ಎಲ್ಲ ಜನತೆಗೆ 75ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು